ಜೈ ಹಿಂದ್ ಅಭ್ಯರ್ಥಿಗಳೇ, ಇವತ್ತು 5ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಇದು ಮಂಗಳೂರು ಏರೋದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ 5ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಗಮನಿಸ್ಬೋದು, ಬಹಳಷ್ಟು ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಇದು ಮುಂಜಾನೆ ಸಮಯದಲ್ಲಿ ಮಾಡಿದಂಥ ವಿಡಿಯೋ. ಇಲ್ಲಿ ನಾವು ಹೋಗೋದ್ರೊಳಗೆ ರನ್ನಿಂಗ್ ಬ್ಯಾಚ್ ಪ್ರಾರಂಭ ಆಗಿದ್ದು, 8ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ಇದು ಗೊತ್ತಿಲ್ಲ. ನೀವು ವಿದ್ಯಾರ್ಥಿಗಳು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, ಇಲ್ಲಿ ಏನಾಗಿದೆ ಅಂದರೆ ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಜಿಲ್ಲೆಗಳು ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ವಿಜಯಪುರ, ಧಾರವಾಡ, ಹಾವೇರಿ, ಗದಗ ಮತ್ತು ಬಾಗಲಕೋಟೆ. ಈ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಈ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ನಾವು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಅಭ್ಯರ್ಥಿಗಳು ಗಮನಿಸ್ಬೋದು, ಈಗ ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ಟೈಮ್ ಕಡೆಯೂ ನೋಡ್ಬೋದು, ಟೈಮ್ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಈಗ ಫಸ್ಟ್ ನೋಡ್ರಿ, ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಗಮನಿಸ್ಬೋದು ಇಲ್ಲಿ ನೀವು ನೋಡ್ರಿ, ಓಡುವಾಗ ಯಾವ ರೀತಿ ಓಡ್ತಾ ಇದ್ದಾರೆ ನೋಡಿರಿ. ಫಸ್ಟ್ ಲೈನ್ ಹಿಡ್ಕೊಂಡು ಓಡಬೇಕು, ಆಮೇಲೆ ಹೆಜ್ಜೆಗಳನ್ನ ಯಾವ ರೀತಿ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದವರಿದ್ದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆಮೇಲೆ ಭಾಳಷ್ಟು ಜನರ ಅಭ್ಯರ್ಥಿಗಳು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರಿ, ಸರ್ ವಯಸ್ಸನ್ನು 23 ಮಾಡಿದಾರನಂತ. ಈಗಾಗಲೇ ಮಾಡಬೇಕು ತಿಳಿಸಿದ ಚರ್ಚೆ ನಡೆದದ, ಮುಂದಿನ ನೋಟಿಫಿಕೇಷನ್ಗೆ ಅದು ಬರ್ಬೋದು. ಅದೇ ರೀತಿಯಾಗಿ 25% ಕಂಟಿನ್ಯೂ ಇತ್ತು, ಅದನ್ನು 50 ಮಾಡ್ತೀವೋ ತಂದಿದ್ದಾರೆ, ಅದು ನಡೆದದ. ನೆಕ್ಸ್ಟ್ ನೋಟಿಫಿಕೇಷನ್ ಬಂದಾಗ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್ಗಳಿಗೆ ಸಂಬಂಧಪಟ್ಟಂತೆ BSF, CRPF, CISF, ಆಸಾಮ್ ರೈಫಲ್, ITBP, SSB, MTS, ಸಿವಿಲ್ ಪೊಲೀಸ್, DR ಪೊಲೀಸ್, KSRP, ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕಾಲ್ಫಾರ್ಮ್ ಆಯಿತು ಮತ್ತು ಇತರೆ ಎಲ್ಲ ಮಾಹಿತಿಗಳನ್ನು ನಾವು ತಿಳಿಸ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಭ್ಯರ್ಥಿಗಳು ಗಮನಿಸ್ಬೇಕಿಲ್ಲಿ, ಈಗ 2ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. 2ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ಟೈಮನ್ನು ಸಹಿತ ಗಮನಿಸ್ಬೋದು, ಇಲ್ಲಿ ಟೈಮನ್ನು ಗಮನಿಸ್ಬೋದು ನೋಡಿರಿ. 2:27 2ನೇ ರೌಂಡ್ ಮುಗಿಸಿ 3ನೇ ರೌಂಡ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಮುಂದಿನ ಅವರು ಭಾಳ ವೇಗವಾಗಿ ಓಡ್ರಿ, ಓಡ್ರಿ, ಇನ್ನೂ ಜೋರಾಗಿ ಓಡ್ರಿ, ಇನ್ನೂ ಜೋರಾಗಿ ಓಡ್ರಿ, ಟೈಮ್ ಕವರ್ ಮಾಡಬೇಕು, ಇನ್ನೂ ಜೋರಾಗಿ ಓಡಬೇಕು. ಆಮೇಲೆ ಪ್ರತಿನಿತ್ಯ ನಾನು ಹೈಟ್ ಎಷ್ಟು ಇರ್ತದೆ, ಆಮೇಲೆ ವೇಟ್ ಆಯಿತು, ಚೆಸ್ಟ್ ಆಯಿತು, ಪ್ರತಿಯೊಂದು ಮಾಹಿತಿಯನ್ನು ನಾನು ನೀಡ್ತಾ ಇರ್ತೀನಿ. ಆದ್ದರಿಂದ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ತಾ ಇದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, ಇಲ್ಲಿ ಗಮನಿಸಬೇಕು, ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೆಗೆದುಕೊಂಡೋಗಿ, ಅದರ ಜೊತೆ 2 ಸೆಟ್ ಜೆರಾಕ್ಸ್ಗಳನ್ನ ತೆಗೆದುಕೊಂಡು ಹೋಗಿ, ಅವನ್ನ ಟೆಸ್ಟೆಡ್ ಮಾಡಿದುಕೊಂಡು, ಆಮೇಲೆ ಕ್ಲಿಯರಾಗಿ ಫೋಟೋಗಳನ್ನು ಸಹಿತ ಸರಿಯಾಗಿ ತೆಗೆದುಕೊಂಡು ಹೋಗ್ರಿ. ಅಭ್ಯರ್ಥಿಗಳು ಗಮನಿಸ್ಬೋದು, ಇಲ್ಲಿ ಸ್ವಲ್ಪ ತುಂತುರು ಮಳೆ ಆಗ್ತದೆ, ಆದರೂ ಸಹಿತ ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಇರೋದರಿಂದ ಏನೂ ತೊಂದರೆ ಇಲ್ಲ, ಆರಾಮವಾಗಿ ರನ್ನಿಂಗನ್ನು ಮಾಡ್ಬೋದು. ಈಗ 5ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಇದು ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ರನ್ನಿಂಗ್ ವಿಡಿಯೋ ಅನ್ನು ನೀವು ಗಮನಿಸ್ತಾ ಇದ್ದಾರೆ. ಎಲ್ಲ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಈಗ ನಮ್ಮ ಯೂಟ್ಯೂಬ್ ಚಾನಲನ್ನು 121,000 ಅಧಿಕ ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ, ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ನೋಡ್ಬೋದು ಇಲ್ಲಿ 3ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ, 3ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಗಮನಿಸ್ಬೋದು ನೀವು 3ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ನೋಡಿರಿ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಆಯಿತು. ಲಾಸ್ಟ್ ರೌಂಡ್, ಲಾಸ್ಟ್ ರೌಂಡ್ ಈಗ ಓಡೋದು, ಲಾಸ್ಟ್ ರೌಂಡ ಇಲ್ಲಿ ಗಮನಿಸ್ಬೋದು, ಈಗ ಓಡೋದು ಲಾಸ್ಟ್ ರೌಂಡ. ಈ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಮುಂದಿನ ವಿಡಿಯೋದಲ್ಲಿ ನಾವು ಅಂದರೆ ಈ ಮುಂಜಾನೆ ಸಮಯದಲ್ಲಿ ವಿಡಿಯೋ ಮಾಡಿರೋದ್ರಿಂದ ಕ್ಲಿಯರ್ ಆಗಿಲ್ಲ ಈ ವಿಡಿಯೋ. ಮುಂದಿನ ವಿಡಿಯೋನ ಕ್ಲಿಯರಾಗಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ಪ್ರತಿನಿತ್ಯ 3, 4, 5 ವಿಡಿಯೋಗಳ ಗ್ರೂಪ್ಗಳ ವಿಡಿಯೋಗಳ ಬ್ಯಾಚ್ಗಳನ್ನ ನಾವು ಬಿಡ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಲಾಸ್ಟ್ ರೌಂಡ್ ಈಗ ಓಡೋದು ನೀವು ಗಮನಿಸ್ಬೋದು. ಲಾಸ್ಟ್ ರೌಂಡು ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ ನೋಡಿರಿ. ಟೈಮ್ ಕಡೆಯೂ ಲಕ್ಷ ಇರ್ರಿ, ಆಮೇಲೆ ಆ ಕಡೆಯೂ ಲಕ್ಷ ಇರಲಿ ನಿಮ್ಮದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಗಮನಿಸ್ಬೋದು ಇಲ್ಲಿ ನೋಡಿರಿ. ಇನ್ನೂ ಹಿಂದಿದ್ದಾರೆ ಇಲ್ಲಿ ನೋಡಿರಿ ಪೊಲೀಸರು, ಇಲ್ಲಿ ಭಾಳ ಹಿಂದುಳಿದವ್ರನ್ನ ಸೈಡ್ ತೆಗೆದುಕೊಳ್ತಾರೆ. ಯಾಕಂದ್ರೆ ಲಾಸ್ಟ್ ಮುಗಿಲಿಕ್ಕೆ ಬರ್ತಾ ಇದೆ, ನೀವು ಗಮನಿಸ್ಬೋದು ಅಲ್ಲಿ ಕಾಣಿಸ್ತಾ ಇದ್ದಾನೆ. ಈ ವಿಡಿಯೋ ಮುಂಜಾನೆ ಸಮಯದಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಆಮೇಲೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಎಲ್ಲ ಕ್ಲಿಯರಾಗಿ ಬರ್ತವೆ. ಗಮನಿಸ್ಬೋದು ನೀವು ಟೈಮಿಂಗನ್ನು ನೋಡ್ಬೋದು, ಅಲ್ಲಿ ಟೈಮಿಂಗನ್ನು ನೋಡ್ಬೋದು. ರೆಡಿ ಆಗ್ತಾ ಇದ್ದಾರೆ ಪೊಲೀಸರು, ಆಮೇಲೆ ಮತ್ತು ಆರ್ಮಿಯವರು
ನೋಡ್ರಿ ಟೈಮಿಂಗನ್ನು ಗಮನಿಸ್ಬೋದು. ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿ ಟೈಮಿಂಗ್ ನೋಡ್ಕೊರಿ, ಟೈಮಿಂಗ್ ನೋಡ್ರಿ 5:05 ನೋಡಿ ಎಷ್ಟು ಜನ ಬರ್ತಾರೆ. 1, 2 ಫಸ್ಟ್ ಗ್ರೂಪ್ನಾಗ 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 35, 37, 38, 39, 40 ನೋಡ್ರಿ 35, 36 ಜನ ಫಸ್ಟ್ ಗ್ರೂಪ್. ಎಕ್ಸಲೆಂಟ್. ಆಮೇಲೆ ಇಲ್ಲಿ ಸೆಕೆಂಡ್ ಗ್ರೂಪ್ನಾಗೂ ನಾವು ನೋಡ್ಬೋದು ಎಷ್ಟು ಜನ ಹೋಗ್ತಾ ಇದ್ದಾರೆ. ನೀವೇ ಏನಿಸ್ರೆ ನಿಮ್ಗೆ ಗೊತ್ತಾಗುತ್ತೆ. ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ, ಪ್ರತಿಯೊಂದು ವೀಡಿಯೋಗಳು ಬರ್ತಾ ಇರ್ತಾವೆ, ನೀವು ಕಾಯ್ತಾ ಇದ್ರಿ ಅಂದರೆ. ಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ, ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.